ಉದಾಹರಣೆ ಲಕ್ಷ್ಮೀ ಹೆಬ್ಬಾಳ್ಕರ ಬಾಯಿ ಅವರು. ಲಕ್ಷ್ಮೀ ಹೆಬ್ಬಾಳ್ಕರ ಬಾಯಿ ಅವರಿಗೆ ಅವ್ರ ನಡಕ್ಕೆ ನಾವು ಸ್ವಲ್ಪ ಅಲ್ಲಲ್ಲಿ ಸುದ್ದಿಗಳು ಕೇಳಿದ್ದೆವು. ಅವ್ರ ಬಗ್ಗೆ ಮನುಷ್ಯರು ಹಾಕ್ಕೊಂಡಿದ್ದಾರೆ, ಮತ್ತೇನೋ ಮಾಡಿದಾರೆ ಟ್ರಾನ್ಸ್ಫರ್ ವಿಷಯದಲ್ಲಿ, ಇನ್ನುಳಿದ ವಿಷಯದಲ್ಲಿ ನಾವು ತಿಕ್ಕಾಟ ಬಂದಿದ್ದು ನೋಡಿದ್ವಿ. ಆದರೆ ಇತ್ತೀಚಿನ ದಿನದೊಳಗೆ ಇದನ್ನು ನಾವು ಮಾಡ್ತಾ ಹೋದೆವಪ್ಪ ಅಂದರೆ ಬಿ ಜೆ ಪಿ ಅವರು ಬಲಿಷ್ಠ ಆಗ್ತಾರೆ ಅನ್ನೋದಾಗಿರ್ಬೋದು, ಅಥವಾ ಹೈಕಮಾಂಡ್ ಇದ್ದಿದ್ದು ಸ್ಪಷ್ಟವಾಗಿ ನಿರ್ದೇಶನ ನೀಡಿದಂಗೆ ಕಾಣ್ತದೆ. ಮತ್ತು ಜೊತೆಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಹಿತ ತಮ್ಮ ಒಂದು ಎಷ್ಟೋ ಮಹತ್ವಾಕಾಂಕ್ಷೆ ಇರಲಿ, ಮುಖ್ಯಮಂತ್ರಿ ಆಗುವಂಥದ್ದು ಏನೂ ಇರಲಿ, ಇವತ್ತು ಅವ್ರಿಗೆ ಭಯ ಇರುವುದು ಯಾವುದಪ್ಪ ಅಂತಂದ್ರೆ ತಾವು ತಮ್ಮ ಆದಾಯ ಮೀರಿ ಗಳಿಸಿಕೊಂಡಿದ್ದ ಕೇಸ್ ಸಿ ಬಿ ಐ ಅಂದ್ರದಾಗದ. ಅದು ಇನ್ನೂ ಸಿ ಬಿ ಐ ಬಿಟ್ಟು ಕೊಟ್ಟಿಲ್ಲ, ಸಿ ಬಿ ಐ ಬಿಟ್ಟು ಕೊಟ್ಟಿಲ್ಲ. ಆ ಬಿಟ್ಟುಗಳು ಹಂಗೆ ನೋಡ್ಕೊಳ್ಳೋದಂಗೆ ನೋಡ್ಕೊಳ್ತಾ ನಮ್ಮ ಎತ್ತಾಳವರು ಬೆನ್ನತ್ತಿ ಬಿಟ್ಟಿದ್ದಾರೆ. ಅವ್ರಿಗೆ ಸುಪ್ರೀಂ ಕೋರ್ಟ್ ಮಟ್ಟಕ್ಕೆ ಬಂದಾಗ ಅವ್ರಿಗೂ ಅನಿಸದ ಸುಮ್ಮನೆ ನಾವಿದ್ದಂಥವ್ರ ಇವ್ರ ಜೊತೆ ತಿಕ್ಕಾಡ್ತಾವಾದ್ರೆ ನಾಳೆ ನಮ್ಗೆ ಯಾವುದೋ ಶಿಕ್ಷೆ ಸಿಗ್ಬೋದು ಅನ್ನುವಂಥ ಭಯನೂ ಡಿ ಕೆ ಶಿ ಅವ್ರಿಗೆ ಡಿ ಕೆ ಶಿ ಅವ್ರ ಫಾಲೋವರ್ಗೆ ಬಂದಿದ್ದಕ್ಕಾಗಿ ಈಗ ಎಲ್ಲರೂ ಒಮ್ಮತದ ಅಭ್ಯರ್ಥಿ ಯಾರಪ್ಪ ಸಿದ್ದರಾಮಯ್ಯ. ಅವ್ರ ಜೊತೆಗೆ ಏನಾಗ್ತದಾಗಲಿ, ಒಮ್ಮೆ ಡೂ ಆ ಡಾಯ್ ಮಾಡು ಇಲ್ಲ ಮಡಿ ಆಗಲಿ, ಏನಾಗಿದ್ದು ಯಾರೋ ಸ್ವರ್ಗ ಬರಲಿ ನರಗ ಬರಲಿ ಅನ್ನೋದಕ್ಕೆ ಬಂದಿದ್ದಾರಂತೆ. ರಾಜ್ಯ ಮಟ್ಟದ ವಿಶ್ಲೇಷಕರು ಮಾಡ್ತಾಯಿದ್ದಾರೆ, ವಿಶ್ಲೇಷಣೆ ಮಾಡ್ತಾಯಿದ್ದಾರೆ. ಇದರಿಂದಾಗಿ ಏನಾಗಿಬಿಡೋದಪ್ಪ ಅಂತಂದ್ರೆ ಈ ಸಿದ್ದರಾಮಯ್ಯ ಪರ ಡಿ ಕೆ ಶಿ ಪರ ಅನ್ನೋದು ಈಗ ತುರ್ತಕ್ಕೆ ಮರೆಯಾಗಿ ಹೋಗಿದೆ. ಅದು ಯಾವ ಪರ ಇಲ್ಲ, ಕಾಂಗ್ರೆಸ್ ಪರ. ಕಾಂಗ್ರೆಸ್ ಮೇನಿಲ್ಲ, ಕಾಂಗ್ರೆಸ್ ಇದ್ದರೆ ನಮ್ಮ ಭವಿಷ್ಯ ಅನ್ನುವಂಥ ಮನಸ್ಥಿತಿ ಇವರೆಲ್ಲರಲ್ಲೂ ಬಂದಂಗೆ ಕಾಣ್ತದೆ. ಮತ್ತು ಜೊತೆಗೆ ಏನಪ್ಪ ಅಂತಂದ್ರೆ ಅಧಿಕಾರ ರೀ, ಅಧಿಕಾರ ಅಂತ ಬಿಟ್ಟು ಹೋಗಿ ಯಾರಿಗೆ ಬೇಕಾಗಿದೆ? ಅದಲ್ಲ ಅಧಿಕಾರ, ಅವರಷ್ಟು ಒಳ್ಳೆ ನಾವು ಅಷ್ಟು ಹಂಚಿಕೊಂಡು ವ್ಯವಹಾರ ಮಾಡ್ಕೊಂಡು ಹೋಗೋಣ ಅನ್ನೋಂಥ ಮನೋವೃತ್ತಿನೂ ಇವತ್ತಿನ ರಾಜಕಾರಣದಲ್ಲಿ ನೋಡ್ತೀವಿ ನಾವು. ಅದನ್ನು ಮೇಲೆ ಮೇಲೆ ಹತ್ತಾರೆ, ಅವ್ರು ಹೇಳ್ತಿರ್ತಾರೆ ಹೊಂದಾಣಿಕೆ ರಾಜಕಾರಣ, ಹೊಂದಾಣಿಕೆ ರಾಜಕಾರಣ ಮಾಡ್ತಾರಂತೆ. ಅವರು ಅದನ್ನ ಮಾಡ್ತಾರೆ ಹೊಂದಾಣಿಕೆ ರಾಜಕಾರಣ, ಆ ಮಾತು ಬೇರೆ. ಇಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡೋದವ್ರು ಯಾರೂ ಇಲ್ಲ, ಸ್ವತಃ ಎತ್ತಾಳ ಹಿಡ್ಕೊಂಡು ಈ ಮಾತನ್ನು ಹೇಳ್ಬೋದು ನಾವು. ಹೇಗಪ್ಪ ಅಂತಂದರೆ ಒಂದು ಕಡೆ ಸತೀಶ್ ಅವರು ವಿರೋಧ ಮಾಡ್ತಾರೆ, ಇನ್ನೊಂದು ಕಡೆ ನಮ್ಮ ರಮೇಶ್ ಅವ್ರ ಜೊತೆ ಗುರುತಿಸ್ಕೊಳ್ತಾರೆ. ಇದೇ ಅಂಥದ್ದು ಹೊಂದಾಣಿಕೆ ರಾಜಕಾರಣ. ವಿರೋಧ ಮಾಡಿದ್ರೆ ಜಾರಿಗೆ ಕುಟುಂಬ ಪೂರ್ತಿಯಾಗಿ ವಿರೋಧ ಮಾಡಬೇಕು. ಯತ್ನಾಳ್ರವರು ಮಾಡ್ತಾರೆ ಇಲ್ಲ, ಬೇಕವ್ರಿಗೆ ಇದೇ ಹೊಂದಾಣಿಕೆ ರಾಜಕಾರಣ. ಹಂಗೆ ಅವ್ರಿಗೆ ಯಡಿಯೂರಪ್ಪನವ್ರಿಗೂ ಬೇಕವರು ಸಿದ್ದರಾಮಯ್ಯನವರು, ಯಾಕಂದ್ರೆ ಅವರು ಅನೇಕ ಕೇಸುಗಳು ಆಗಿರ್ತಾವೆ, ಆ ಟೈಮಲ್ಲಿ ಮುಚ್ಚಿಡ್ಕೊಳಕ್ಕೆ ಬೇಕು. ಆದರೆ ಈ ಸಲ ಮತ್ತೆ ಏನಾಗಿ ಬಿಟ್ಟಿದೆ ಅಂದರೆ ಈ ಒಂದು ಮುಡಾದಿಂದಾಗಿ ಅತ್ಯಂತ ಠಗ್ ಫಾರ್ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಒಳಗೆ ಬಂದುಬಿಟ್ಟದ. ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಮರಳಿ ಮನೆಗೆ ಕಳಿಸಿಬಿಡಬೇಕಂತ ಇವ್ರು ಕೂತ್ರ. ಅದಕ್ಕೆ ಈ ಒಂದು ಎಚ್ ಡಿ ಕೆ ಅವರು ಸಿದ್ದರಾಮಯ್ಯನ ಕೈ ಎಸೆತಿರ್ಬೇಕಂತ ಅವ್ರು ಕೂತಿದ್ದಾರೆ. ಅಪ್ಪ ಮಗ ಇಬ್ಬರು ದೇವೇಗೌಡರು ಮತ್ತು ಕುಮಾರಸ್ವಾಮಿಗಳು ದೇವೇಗೌಡರು ಅಂತ ಹಡ್ಡಕ್ಕೆ ಬಿದ್ದಾರೆ. ಈ ಸಲ ಹೇಗಾದರೂ ಮಾಡಿ ಶತಾಯ ಗತಾಯ ನಾನು ಬೆಳೆಸಿದಂಥ ಸಿದ್ದರಾಮಯ್ಯ ದಳ್ಳಿಗೆ ಸರಿಸಬೇಕು ಅಂತ ಪ್ರಯತ್ನ ನಡೆಸಿದ್ದಾರೆ. ಅದು ಭಯಾನ ಶುರು ಆಗಿದೆ ನಮ್ಮ ಸಿದ್ದರಾಮಯ್ಯನವರಿಗೆ. ಹೀಗಾಗಿ ಸಿದ್ದರಾಮಯ್ಯನವರು ತಮ್ಮಲ್ಲಿ ಒಕ್ಕಟ್ಟನ್ನು ಜಪ್ಪಿಸ್ಕೊಳ್ತಾ ತಮ್ಮ ಪರ ಇದ್ದಂಥ ಎಲ್ಲರನ್ನೂ ತಮ್ಮಲ್ಲಿಟ್ಕೊಂಡ ಜೊತೆಗೆ ವಿರೋಧಿಗಳು ಸಹಿತ ತಮ್ಮ ತೆಕ್ಕಿ ತಗೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಅನಿವಾರ್ಯವಾಗಿ ಎಲ್ಲ ಒಗ್ಗಟ್ಟು ಪ್ರದರ್ಶನ ಆಗಲಿಕ್ಕೆ. ಜಾರಕಿಹೊಳಿ ಅವರಿಗೆ ರೆಸ್ಟ್ ಬೇಕಾಗಿದನೋ ಅಥವಾ ಒಂದಿಷ್ಟು ವೇಟ್ ಆ್ಯಂಡ್ ಸಿಯನ್ನು ಪಾಲಿಸಿ ಮಾಡ್ತಾ ಇದ್ದಾರೋ. ಯಾಕಂದರೆ ಯಾವಾಗಲೂ ದಾಳಿ ಮಾಡೋದು ಇರುವುದಿಲ್ಲ, ಕೆಲವೊಂದು ದಿವಸ ನಾವು ರೆಸ್ಟು ತೊಗೊಳ್ಬೇಕಾಗ್ತದೆ. ರೆಸ್ಟ್ ತೊಗೊಂಡು ಶಕ್ತಿ ನಮ್ಮದು ಅಭಿವೃದ್ಧಿ ಮಾಡಿಕೊಂಡ ನಂತರದಲ್ಲೇ ಸಮಯ ಬಂದಾಗ ಅಟ್ಯಾಕ್ ಮಾಡಬೇಕಾಗ್ತದೆ. ಅದಕ್ಕೆ ದೊಡ್ಡ ಉದಾಹರಣೆ ಏನಪ್ಪ ಅಂದರೆ ನರಭಕ್ಷ ಹುಲಿ ಅಂತ ಹೇಳ್ದೆ. ಒಮ್ಮೆ ನರಭಕ್ಷಣೆ ಅಥವಾ ಮನುಷ್ಯನ ರಕ್ತ ರುಚಿ ಇರ್ತದ ಹುಲಿಗೆ ಅದು ಭಾಳ ಸ್ಮೂಟ್ ಇರ್ತದೆ, ಬುದ್ಧಿವಂತ ಇರ್ತದೆ ಅಂತೇಳಿ ಆ್ಯಂಡರ್ಸನ್ ಅವ್ರು ಹೇಳ್ತಾರೆ. ಆ್ಯಂಡರ್ಸನ್ನ ಹುಲಿಯ ಮನಸ್ಸನ್ನು ಅಭ್ಯಾಸ ಮಾಡಿದಂಥ ಒಬ್ಬ ತಜ್ಞ ಭೇಟಿಗಾರ ಅವರು ಹೇಳ್ತಾ ಇದ್ದಾರೆ. ಹಂಗೆ ಇಲ್ಲಿ ರಾಜಕಾರಣದಲ್ಲೇ ಅಧಿಕಾರದ ಲಾಲಸೆ ಅಧಿಕಾರದ ರುಚಿ ಇರ್ತದ ಜನ ಯಾವುದಕ್ಕಾದ್ರೂ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ, ಹೊಂದಾಣಿಕೆ ಮಾಡ್ಕೊಳ್ತಾರೆ, ಅದೇನು ಪ್ರಶ್ನೆ ಇಲ್ಲ. ಯಾಕೆ ನಮ್ಮ ಅಧಿಕಾರ ಸಿಗ್ತಿದ್ರೆ ಏನಪ್ಪ ಎದಕ್ಕೆ ಬೇಕಾಗಿದೆ ವೈರತ್ವ ಅನ್ನುವಂಥ ಮಟ್ಟಿಗೆ ಸಿಗೋದಿಲ್ಲ ಅಂದರೆ ಎಲ್ಲ ವೈರತ್ವ ಈಗ ಬಂದಿದ್ದು ಅದು ಬಂದುಬಿಟ್ಟದೆ. ಇವತ್ತು ಏನಪ್ಪ ಅಂತಂದರೆ ಕಾಂಗ್ರೆಸ್ಸಿಗರಿಗೆ ಬಿ ಜೆ ಪಿಗರಿಗೆ ಇವತ್ತು ಅಧಿಕಾರ ಹೋಗಿದಾಗಲು ಬಿ ಜೆ ಪಿಗರು ಏನು ಚರ್ಪಡಿಸಿ ಅವ್ರ ಮೇಲೆ ಕೇಸ್ ಹಾಕಿದ್ರು. ಅದಕ್ಕೆ ನಮ್ಮ ಅಧಿಕಾರ ಹೋಗ್ತದಪ್ಪ ಅಂದರೆ ಇವರು ಅವ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ಹಚ್ಚಿದ್ದಾರೆ. ಕೋವಿಡ್ದು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ತನಿಖೆಗೆ ಹಾಕಿದ್ದಾರೆ. ಮತ್ತೊಂದು ಮತ್ತು ಹಿಂಗೆ ಇವ್ರು ಏನೇಳೋದೆಲ್ಲ ತನಿಖೆಗೆ ಹಾಕಿ ಇವರು ರೆಡಿ ಆಗಿದ್ದಾರೆ. ಅಂದ್ರೆ ಇವರಿಬ್ಬರು ಒಬ್ಬರದು ಒಬ್ಬರು ಒಂದು ತೆರೆಯುವಂಥ ಓಪನ್ ಮಾಡುವಂಥ ಒಂದು ಪ್ರಯತ್ನ ಮಾಡೋದ್ರಿಂದಾಗ ಇವತ್ತಿನ ರಾಜಕಾರಣದಲ್ಲಿ ಎಷ್ಟೊಂದು ಭ್ರಷ್ಟಾಚಾರ ನಡೀತದೆ, ಎಷ್ಟೊಂದು ಭೂಮಿಗಳು ಗಾಯಬಾಗ್ತಾ ಇರ್ತವೆ, ಎಷ್ಟೊಂದು ದುಡ್ಡು ಬಂದು ಹೋಗ್ತಿರ್ತದೆ, ಇವೆಲ್ಲನೂ ಜನಸಾಮಾನ್ಯರಿಗೆ ಮುಟ್ಲಿಕ್ಕೆ ಶುರು ಮಾಡಿದವು. ಅಲ್ಲ ಇವರು ಏನಪ್ಪ ಹೆಂಗಿದ್ದಾರೆ ಮನುಷ್ಯರವರು ಎಲ್ಲರೂ ಈ ಕೈಗಾರಿಕೋದ್ಯಮದ ಸಲುವಾಗಿ ಕೈಗಾರಿಕೆ ಬೆಳೆಸಲು ಉದ್ಯೋಗ ಭೂಮಿ ತೊಗೊಂಡು ಅದನ್ನು ಯಾವ ರೀತಿಯಾಗಿ ಅದನ್ನು ನಂತರದಲ್ಲಿ ಕಾಲೇಜು ಶಾಲಾ ಮಾಡ್ಕೊಳ್ಳೋದು ಮತ್ತೇನು ಮಾಡ್ಕೊಳ್ಳೋದು ಸ್ವಸ್ಥ ಹೊಡೆದಿರ್ತಾರೆ. ಅದನ್ನು ನಾವು ಕೈಗಾರಿಕೆ ಮಾಡ್ತೀವಿ, 100 ಮಂದಿ ಉದ್ಯೋಗ ಕೊಡ್ತೀವಿ, 1000 ಮಂದಿ ಉದ್ಯೋಗ ಕೊಡ್ತೀವಿ ಅಂತೇಳಿ ಎಮ್ ಎಸ್ ಎಮ್ಇ
ಗದ್ದಲಾಗ ತಾವು ಭೂಮಿ ತೊಗೊಂಡಿರ್ತಾರೆ, ಆ ಭೂಮಿ ಹಳ್ಳಿಕೊಳ್ಳೋಕೆ ಮನಸ್ಸಾಗೋದಿಲ್ಲ. ಭಾಳ ಚೆನ್ನಾಗಿರ್ತಾರೆ ಅಂತವ್ರು, ಒಬ್ಬರು ಇಬ್ಬರು ಸಾಯ್ಕಾಲ ಜನ ಎಲ್ಲ ರಾಜಕಾರಣಿಗಳಿರ್ತಾರೆ. ಆದರೂ ಇವತ್ತು ಅವರು ಒಬ್ಬರನ್ನೊಬ್ರು ಹೇಳ್ಕೊಳ್ಳಿಕ್ಕಾರೆ, ಯಾಕಂದ್ರೆ ಈಗ ಒಬ್ಬರು ಅವ್ರು ಮಾತಾಡಿರಿ, ಇನ್ನೊಬ್ಬರು ಮತ್ತೊಬ್ಬರು ಮಾತಾಡಿರಿ. ಉದಾಹರಣೆ ಎಂ ಬಿ ಪಾಟೀಲರು, ಎಂ ಬಿ ಪಾಟೀಲ್ ಏನು ಮಾಡಿದ್ರು, ನಿರಾಯಣ ಬಗ್ಗೆ ಮಾತಾಡಿದ್ರು. ನಿರಾಯಣ ಇದ್ದವರು ಅವ್ರ ಬಗ್ಗೆ ಮಾತಾಡಿದರು, ಅವ್ರ ಭೂಮಿ ಎಲ್ಲಿ ತೊಗೊಂಡ್ರು, ಏನು ಮಾಡಿದ್ರು, ಯಾರಿಗೆ ಕೊಟ್ಟರು, ಅವರು ಮಾತಾಡಲಿಕ್ಕೆ ಶುರು ಮಾಡಿದ್ರು. ಎಷ್ಟು ಹೊಡೆದ್ರು ಅದರಲ್ಲೂ ಏರ್ ಸ್ಪೇಸ್ದಲ್ಲೇ, ಅದರಲ್ಲೂ ಈ ವಿಮಾನ ನಿಲ್ದಾಣ ಸುತ್ತಮುತ್ತಲಿ ಯಾರು ಜಾಗ ಹೊಡೆದಿದ್ದಾರೆ ಇವರು ಅಂತ ಅವರು ಆರೋಪ ಮಾಡಿದರು. ಇದು ಅದಕ್ಕೆ ನಾರಾಯಣ ಸ್ವಾಮಿ ಇದ್ದದ್ದು ಇನ್ನೊಬ್ಬರು ಆರೋಪ ಮಾಡಿದ ತಕ್ಷಣ ನಾರಾಯಣ ಸ್ವಾಮಿ ಇವರು ಇಲ್ಲ ಏನು ನಿಂದ ಭೂಮಿನೂ ಹೊಡೆದಿಲ್ಲ ಪಕ್ಕೆಗಾರಿ ಸಲಾಗಿ ಭೂಮಿ ಅಂತ ಎಂ ಬಿ ಪಾಟೀಲ್ ಮಾತಾಡಿದರು. ಹಿಂಗೆ ಒಬ್ಬರು ತೆಗೆದು ಇವತ್ತು ಏನಾಗ್ಬಿಟ್ಟಂದ್ರೆ ಬಿ ಜೆ ಪಿನೂ ನಿಧಾನಕ್ಕೆ ಒಂದಾಗಿದೆ, ಕಾಂಗ್ರೆಸ್ಸು ನಿಧಾನಕ್ಕೆ ಒಂದಾಗಿರ್ತದೆ, ಒಕ್ಕಟ್ಟಾಗಿರ್ತಾವೆ. ಹಂಗೆ ಇಲ್ಲಿ